ನಿಮ್ಮ ಮತಕ್ಕೆ ನಾನು ಗೌರವ ತರುವಂತಹ ಕೆಲಸ ಮಾಡಿದ್ದೇನೆ, ಎಂದಿಗೂ ಸಹ ಅದಕ್ಕೆ ಅಗೌರವ ತೋರುವಂತಹ ಕೆಲಸ ಮಾಡಿಲ್ಲ ಎಂದು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು. ಶಿಗ್ಗಾವಿಯಲ್ಲಿ ನಡೆದ ಗ್ರಾಮದೇವಿ ಜಾತ್ರಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ದೇವಿಯಲ್ಲಿ ಭಕ್ತಿಯ ಸಮರ್ಪಣೆ ಮಾಡಿದರೆ ಖಂಡಿತ ಆಶೀರ್ವಾದ ಕೊಡುತ್ತಾಳೆ, ಅದಕ್ಕೆ ನಾನೇ ಸಾಕ್ಷಿ. ಇದೇ ವೇದಿಕೆಯಲ್ಲಿ 2007 ಇಲ್ಲಿನ ಹಿರಿಯರು ನನ್ನನ್ನು ಕರೆಸಿ ಗೌರವಿಸಿದ್ದಿರಿ. ಅಂದು ನಾನು ಚುನಾವಣೆಯಲ್ಲಿ ನಿಲ್ಲುವ ಯೋಚನೆ ಇರಲಿಲ್ಲ, ಆ ದೇವಿಯ ಇಚ್ಛೆ ನನ್ನ ಇಲ್ಲಿಯವರೆಗೆ ಕರೆದುಕೊಂಡು ಬಂದಿದೆ ಎಂದರು. ಮಂಜುನಾಥ್ ಪಾಟೀಲ್, ಎನ್ಕೆಎಸ್ ಟಿವಿ 4, ಹಾವೇರಿ. ಮತಕ್ಕೆ ನಾನು ಗೌರವ ತಂದಿದ್ದೇನೆ, ಎಲ್ಲಿ ಕೂಡ ಹಿಂದನ್ನ ತರುವಂತಹ ಕೆಲಸವನ್ನ ನಾನು ಮಾಡಿಲ್ಲ, ಮಾಡುವುದಿಲ್ಲವಂತ ಮಾತನ್ನ ನಾನು ಹೇಳ್ತಿದ್ದೆ. ದೇವಿಯಲ್ಲಿ ಭಕ್ತಿಯ ಸಮರ್ಪಣೆಯನ್ನು ಮಾಡಿದ್ರೆ ಖಂಡಿತ ಆಶೀರ್ವಾದ ಕೊಡ್ತಾರೆ, ಅದಕ್ಕೆ ನಾನೇ ಸಾಕ್ಷಿ. ಇದೇ ವೇದಿಕೆಯಲ್ಲಿ 2007 ಎಲ್ಲ ಹಿರಿಯರು ನನ್ನನ್ನು ಕರೆಸಿ ಆಶೀರ್ವಾದ ಮಾಡಿದ್ರು. ಅವತ್ತು ನಾನೇನು ಚುನಾವಣೆ ನಿಲ್ಲಬೇಕಂತ ಬಯಸಿರಲಿಲ್ಲ, ನಿಲ್ತೇನಂತೂ ಕೂಡ ಗೊತ್ತಿರಲಿಲ್ಲ. ಆದರೆ ಆ ದೇವಿ ಇಚ್ಛೆ, ನಿಮ್ಮ ಪ್ರೀತಿ ವಿಶ್ವಾಸ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ನಾನು ಹೆಚ್ಚಿಗೆ ಮಾತನಾಡಕ್ಕೆ ಹೋಗುವುದಿಲ್ಲ. ಭಕ್ತಿ ಎಂಬುದು ಬಹಳ ಮುಖ್ಯ ಅಂತ ಈ